ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಸಂಖ್ಯೆ ಈಗಾಗಲೇ ಕಡಿಮೆ ಆಗ್ತಾನೆ ಇದೆ. ಹಾಗೆ ಈ ವಾರ ಸ್ಪರ್ಧಿಗಳ ಮನೆಯವರು ಬಂದು ಸ್ಪರ್ಧಿಗಳಿಗೆ ದಿಲ್ಕುಶನ ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ದಿನಗಳಿಂದ ಸ್ಪರ್ಧಿಗಳು ತಮ್ಮ ಮನೆಯವರಿಂದ ದೂರ ಇದ್ರು. ಅದಾದ ನಂತರದಲ್ಲಿ ಈಗ ಎಲಿಮಿನೇಷನ್ ಭಯ ಕಾಡ್ತಾ ಇತ್ತು. ಸೊ ಈ ವಾರದ ಎಲಿಮಿನೇಷನ್ ಯಾರು ಆಗ್ತಾರೆ ಅನ್ನೋ ಕುತೂಹಲ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇತ್ತು. ಆದರೆ ಇದೀಗ ಬಂದ ಸುದ್ದಿಯ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಸೀನಿಯರ್ ಆಕ್ಟರ್ ಸಿರಿ ಅವರು ಈಗ ಎಲಿಮಿನೇಟ್ ಆಗಿದ್ದಾರೆ. ಈ ಹಿಂದೆಯೂ ಕೂಡ ಒಂದಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನಿಸ್ಕೊಂಡಂಥ ಸ್ಪರ್ಧಿಗಳು ಕೂಡ ಎಲಿಮಿನೇಟ್ ಆಗಿದ್ರು. ಆ ಸಂದರ್ಭದಲ್ಲಿ ಸಿರಿ ಅವ್ರನ್ನ ರಾಜ್ಯದ ಜನರು ಸೇಫ್ ಮಾಡುತ್ತಾನೆ ಬರ್ತಾ ಇದ್ರು. ಒಂದು ಕಡೆ ಸಿರಿಯವರು ಅಷ್ಟರ ಮಟ್ಟಿಗೆ ಆಟವನ್ನು ಆಡುತ್ತಿಲ್ಲ ಅನ್ನೋ ಒಂದಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇತ್ತು. ಆದರೆ ಅವರು ಜಾಣತನದಿಂದ ತಮ್ಮ ಆಟವನ್ನು ಮುಂದುವರಿಸ್ತಾ ಇದ್ರು. ಜನರು ಆ ಆಟವನ್ನು ಇಷ್ಟಪಡ್ತಾ ಇದ್ರು. ಹಾಗೆ ಸಿರಿಯವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡಲು ಇಷ್ಟಪಟ್ಟಂತಹ ಜನಗಳು ಇಷ್ಟು ವಾರಗಳ ಕಾಲ ಅವ್ರನ್ನ ಓಟ್ ಮಾಡಿ ಸೇವ್ ಮಾಡ್ತಾ ಇದ್ರು. ನಿನ್ನೆ ನಡೆದ ಕಿಚ್ಚನ ಪಂಚಾಯತಿಯಲ್ಲಿಯೂ ಕೂಡ ಈ ಬಾರಿ ಟಾಪ್ ಕಂಟೆಸ್ಟೆಂಟ್ಗೆ ಅತಿ ಹೆಚ್ಚು ಓಟ್ಗಳು ಕೂಡ ಬಿದ್ದಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ತುಕಾಲಿ ಸಂತು ವಿನಯ್ ಕಿಚ್ಚನ ಪಂಚಾಯತಿಯಲ್ಲಿ ಸೇವ್ ಆಗಿದ್ರು. ಆದರೆ ಭಾನುವಾರ ನಡೆದಂಥ ಶೋನಲ್ಲಿ ಎಲಿಮಿನೇಟ್ ಆಗೋರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾಕಂದರೆ ಪ್ರತಿ ವಾರ ಒಂದೊಂದು ಎಲಿಮಿನೇಷನ್ ಆಗಲೇಬೇಕಾಗುತ್ತೆ. ಫಿನಾಲೆಗೆ ಇನ್ನೇನು ಕೆಲವೇ ವಾರಗಳು ಬಾಕಿ ಇರೋದ್ರಿಂದ ಇನ್ನೊಂದಷ್ಟು ಕಂಟೆಸ್ಟೆಂಟ್ಗಳು ಮಧ್ಯದಲ್ಲೇ ಏನಾದರೂ ಎಲಿಮಿನೇಟ್ ಆಗ್ತಾರಾ ಇಲ್ಲ ಮುಂದಿನ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಏನಾದರೂ ನಡೀತಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕೆಂದರೆ ಈ ವಾರವೇ ಡಬಲ್ ಎಲಿಮಿನೇಷನ್ ಆಗಬಹುದು ಅನ್ನೋ ಒಂದು ಕುತೂಹಲ ಕೂಡ ಇತ್ತು. ಯಾಕೆಂದರೆ ಕಳೆದ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದವರು ಅವಿನಾಶ್ ಅವರು ಎಲಿಮಿನೇಷನ್ ಆಗಿ ಮೈಕಲ್ ಅವರು ಮತ್ತೆ ವಾಪಸ್ ಮನೆ ಕಡೆ ಬಂದಿದ್ದರು. ಈ ವಾರವೂ ಅದೇ ರೀತಿಯಾಗಿ ಆಗಬಹುದಾ ಅಂತ ಊಹೆ ಮಾಡ್ತಿದ್ದ ಜನರಿಗೆ ಒಂದು ಎಲಿಮಿನೇಷನ್ ಮಾತ್ರ ಈ ವಾರ ಆಗಿದೆ. ಹಾಗಾಗಿ ಸೀನಿಯರ್ ಅಂತಲೇ ಗುರುತಿಸಿಕೊಂಡಿದ್ದ ಸಿರಿಯವರು ಈ ವಾರದ ಎಲಿಮಿನೇಷನ್ ಆಗಿ ಹೊರಗೆ ಬಂದಿದ್ದಾರೆ.